ಒಂದ್ ನೀ ಬ್ರ್ಯಾಂಡ್ ಎಡ್ ತಗೋತೀನಿ ಆ ತಗೋಬಾರ್ದ ಜೊತೆ ಆತಲ್ಲ ಸ್ಕ್ಯಾಮ್ ಅಂತ ಬಹಳ ಮಾಡ್ತಾರಂತಂಗ ಅವ್ರು ಎಲ್ಲಾರ ಜೊತೆನು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮುದ್ದು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಗಂಟೆ ಬಾರಿಸ್ಬಿಟ್ಟು ನಾವು ವಿಡಿಯೋ ಕ್ಲಿಪ್ ಪಟ್ಟ ಪಟ್ಟ ನಿಮಗೆ ನೋಟಿಫಿಕೇಶನ್ ನಾವು ಬರ್ತಾ ಇರ್ತಾವೆ. ಅಂದಂಗೆ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ. ಪಟ ಪಟ 1 million ಸಬ್ಸ್ಕ್ರೈಬರ್ಸ್ ನಾವು ಕೂಡ ಹಾಗೆ ಬೀಡು. ಬರೀ ಅನ್ನ ತಿನ್ ಮೈ ಏನೋ ಪಳ್ಳಂತೆ, ರೊಟ್ಟಿ ತಿನ್ ಮೈ ಏನೋ ಗಟ್ಟೆ ಅಂತ ಕರೆ ಏನ್ರಿ ಮತ್ತೆ? ಪಾಪ ಇವ್ರು ಆಫೀಸ್ ಗದ್ದಲ್ದಾಗ ನೀಟಾಗಿ ನಾಷ್ಟಾನ ಆಗುವಲ್ತ, 11:00 ನಾಷ್ಟ ಕಮಲ್ ಇಲ್ಲಿ ಸಿಟ್ಟಿಂಗ್ ಎವ್ರಿ ವೇರ್ ಇಲ್ಲಿ ಕಮ್ಮಲಿಲ್ಲಿ ಗೋ ಅಲ್ಲಿ ಕಾಮ್ ಐದು ಲಿಲ್ಲಿ ಬಂತು ಸುಸ್ಸು ಮಾಡ್ತು. ನೋಡು ಹೋಲ್ ಡೇ ಸ್ಟೇಟ್ ಔಟ್ಸೈಡ್ ಅಂತ ಕೇಮ್ ಇಲ್ಲೋಡಿಲ್ಲ ಒಂದು ಕೊಡ ಹುಚ್ಚೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮುದ್ದು ವೀಕ್ಷಕರೇ. ಹೆಂಗದಿರಿ? ಸೂಪರ್ ಸುಪ್ರೀಂ ಫ್ಯಾಂಟಾಬಲಿಸ್ಟಿಕ್ ದಿವಸ ಮಾಡಿದ್ರೆ ಅನ್ಕೋತೀನಿ. ಸೊ ಬರ್ರಿ, ಲೆಟ್ಸ್ ಸಿ ಇವತ್ತಿನ ದಿನ ಹೆಂಗೆ ಹೆಂಗೆ ಇರ್ತತಿ, ಎಲ್ಲೆಲ್ಲಿ ಇರ್ತತಿ, ಎಲ್ಲೆಲ್ಲಿ ಇಲ್ಲೇ ಇರ್ತತಿ, ಬಟ್ ಹೆಂಗೆ ಇರ್ತದೆ ನೋಡುವ. ಫುಲ್ಲು ಮಾಡೇಶ್ವರ ಅವ್ರು ಆಗ್ಯಾರಂತ, ಹಿಂಗಾಗಿ ಎಲ್ಲ ಅರ್ವೇಶ್ವರ ಇಲ್ಲ ಹಾಕ್ಬಿಟ್ಟಾರ ಇವ್ರು. ಹೊಡ್ಕೊಡುತ್ತಿದ್ದಾರೆ ಶೇಂಗವನ್ನು. ಕಳೆಗಾಯ್ ಹೇ ಕಳೆ ಕಾಯಿ ಕಳೆ ಕಳೆ ಕಾಯಿ ನಂದು ಕಳೆ ಕಾಯಿ ಸ್ವಲ್ಪ ನೀರು ಹಾಕಿ ಮಸಾಕದ್ರು ಕೊಲ್ಲಿ ಕಾಯಿ ಜೊಲ್ಲಿ ಕಾಯಿ ಬುಲ್ಲಿ ಕಾಯಿ. ಇವರು ಆ್ಯಕ್ಚುಲಿ ಏನಪ್ಪ ಅಂದ್ರೆ 1/2 liter ಸರಿ 1 liter ಹಾಲು ತರಿಸ್ತಾರೆ, ಬಟ್ ನಾವು ಬಂದಾಗ ಅದು ಸಾಲಂಗಿಲ್ಲ. ಹಿಂಗಾಗಿ ಈಗ ಸಿಟ್ಟು ಬಂದ ಅಂದು ಮಮ್ಮಿಗೆ 1 liter ಹಾಲು 1 liter ಮೊಸರು ತಂದುಬಿಡ್ತೇನಂತೆ. ಬರ್ರಿ ಬಿಸಿ ಬಿಸಿ ದೋಸೆ ತಿನ್ನೋಣಂತ, ತಿಂದ ಎಂಜಾಯ್ ಮಾಡೋಣಂತ. ಆಲ್ರೈಟ್, ಸೊ ಹಾಲೇಶ್ವರ್ ಫ್ರಿಜ್ನ ಇಡು ಅಂತ ಒಂದ ಕಸನಂತ. ಬಿಸಿ ಬಿಸಿ ದೋಸೆ ದುಕೆ ಆ್ಯಂಡ್ ಚಟ್ನಿ ದುಕೆ ಪಲ್ಯ ದುಕೆ ತಿಂದು 11:00. ಇಲ್ಲಿ ಲ್ಯಾಪ್ಟಾಪ್ ಉಂಟು, ಇಲ್ಲಿ ಕೆಲಸ ಸ್ಟಾರ್ಟು. ಎರಡು ಮಮ್ಮಿ ಬಂದ್ರೆ ಟೇ 4 ಬಂತು. ಐಶ್ವರ್ಯನ ಆಫೀಸ್ ನಡೆದತಿ. ಲಿಲ್ಲಿ ಹೊರಗಡೆ ಆರಾಮ ಮಸ್ತ್ ಚಿಲ್ಲೆ ಮಕ್ಕೊಳತ್ತೆ. ನೋಡಿ ಪಟ ಪಟ ಕಾಫಿ ಮಾಡ್ಕೊಳಂತೆ ಮಸ್ತ್ ಕಾಫಿ. ಹಾ ಇಲ್ಲೇ ಆಲ್ರೈಟ್. ಕೊಯ್ ಕೊಯ್ ಯಾಕೆ ಮಾಡತ್ತದ? ಏನಿನ್ ಲ್ಯಾಪ್ಟಾಪ್ ಮಾಡ್ತೀನಿ ತಡಿ ಅಂತ ನೀನ್ ಲ್ಯಾಪ್ಟಾಪ್ ತೊಳೆದು ಎಲ್ಲ ಕೀಬೋರ್ಡ್ ಒತ್ತಿಗೆ ಬಿಡ್ತದ. ತಿನ್ನಾಕ ಯಾರು ಅದಾರ ನೋಡೋಣಂತ. ಆಪಲ್ ಅವ್ರ ಅದಾರ ಹೆಂಗಿ ತೋರ್ಕ ಭಾಳ ಡೇಡ ಬಂದ್ರ ತಗೊಳ್ಳ ಒಂದು. ಇದು ಯಾವ ಫ್ಲೇವ್ ಆಗಿದೆ? ಗ್ರೀನ್ ಮತ್ತ ಎಲ್ಲೋ. ಇದು ಯಾವ ಫ್ಲೇವ್? ಐಶ್ವರ್ಯ ಇಲ್ಲಿ ಏನು ಮಾಡಕತ್ತಾಳ? ಏನಿದೆ ತಾಲಿಪಟ್ಟನ? ಸರಿ 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 ಸರಿ
ಆ್ಯಂಡ್ ಇಲ್ಲೇ ವಾವ್ ನಾನು ನಮ್ಮೊಂದು ಕೊಡ್ತೀನ ಸ್ವೀಟ್ ಕಾರ್ನ್ ಸಾದಾ ಕಾರ್ನ್ ಆಲ್ರೈಟ್ ಆಲ್ರೈಟ್ ಲಿಲ್ಲಿ ಪುಟ್ ಇಸ್ ನಾಟ್ ಆಲ್ವೇಸ್ ರೈಟ್ ಟೇಕಲಿಲ್ಲಿ ಟೇಕ್ ಆ್ಯಂಡ್ ಗೋ ಲಿಲ್ಲಿ ರೈಟ್ ಸ್ನೇಹಿತರೆ ತಿನ್ನಕ್ಕೆ ಏನಾಯ್ತಂದ್ರೆ ಇದು ತಾಲಿಪಟ್ಟು ಏನು ಪುಟ್ಟು ಏನು ಐಶ್ವರ್ಯ ಇದು ತಾಲಿಪಟ್ ಪುಟ್ ವಿತ್ ತುಪ್ಪಾಸ್ ಚಟ್ನೀಸ್ ಆ್ಯಂಡ್ ವಿತ್ ಲಿಲ್ಲಿ ಪುಟ್ಸ್ ಮಗನ ಆಗಣ ತಿಂದಿಲ್ಲ ತಿಂದಿಲ್ಲ ಕಣ್ಣು ತಿಂದಿಲ್ಲ ಮತ್ತೆ ಆತಲ್ಲ ಸ್ಕ್ಯಾಮ್ ಅಂತ ಭಾಳ ಮಾಡ್ತಾರಂತಂಗೆ ಅವರು ಎಲ್ಲರ ಜೊತೆನು ಸ್ನೇಹಿತರೆ ಇಲ್ಲಿ ಬಿಸಿ ಬಿಸಿ ಪುಲಾವ್ ಅವ್ರು ಅದಾರ ಇಲ್ಲಿ ರೈತ ಅವ್ರು ಅದಾರ ಇನ್ ತಿಂದು ನಾವು ಶಾಪಿಂಗ್ ಹೊಂಟೇವಂತ ನನಗೊಂದು ಟಿ ಶರ್ಟ್ ತಗೊಳ್ದಾವ ಇದನ್ನ ಮಾಡ್ತಮ್ಮ ನೀ ಬರ ಏನ ಸ್ನೇಹಿತರೆ ಮಸ್ತ್ ಪುಲಾವ್ ತಿಂದು ಊಟ ಮಾಡಿ ಮಷ್ಕಿರಿ ಮಾಡಿ ಇಲ್ಲಿ ಇಲ್ಲಿ ಜೊತೆ ಆಡಿ ಇಲ್ಲೊಂದು ವಿಟು ಅಂತ ಒಂದು ಶೋರೂಮ್ ಐತಿ ಅಲ್ಲಿ ಹೋಗಿ ಮಸ್ತ್ ನಾ ಟಿ ಶರ್ಟ್ ತಗೊಳ್ದವ ನನಗೆ ಹೋಗೋಣಂತ ತಗೊಳ್ಳೋಣಂತ ಅದನ್ನೆಲ್ಲಿ ಕರ್ಕೊಂಡು ಹೋಗ್ತೀರಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ತಗೋಬೇಕು ಗೊತ್ತಾಗ್ತಾ ಇಲ್ಲ ಸೊ ಇವೆರಡು ಶರ್ಟ್ ತೊಗೊಂಡೆ ಲೈಕ್ ಅದು ಏನೋ ಕಲರ್ ಬೇರೆ ಇದು ಒಂದು ಸ್ವಲ್ಪ ಯುನೀಕ್ ಇದು ಒಂದು ಇದರ ಪ್ರೈಸು ಆಮೇಲೆ ಕ್ವಾಲಿಟಿ ಹಾಕ್ಕೊಂಡು ಆಮೇಲೆ ಹೇಳ್ತೀನಿ ಈಗ ಬೇಡ ಆಲ್ ರೈಟ್ ಸೊ ಶಾಪಿಂಗ್ ಆತ ಐಶ್ವರ್ಯನ ಕರೆದು ಯಾಕೆ ಬರಲಿಲ್ಲ ಯಾ ಅಂತ ಮಾಡೋದೀಗ ನನಗೊಂದು ಮತ್ತೊಂದು ಇವೆಂಟಿಗೆ ಹೋಗೋದಿತ್ತು ಸೊ ಇತ್ತು ಗಡಬಡಿ ಗಂಟೆ ಹತ್ತಾಗಿದೆ ಮ್ಯಾಕ್ಸ್ ಯಾವ ಮ್ಯಾಕ್ಸ್ ಅಂದ್ರೆ UK 27 ಮುಂದೈತೆ ನೋಡ್ರಿ ಅವಲ್ಲ ಮ್ಯಾಕ್ಸ್ ಸೊ ಹೋಗೋಣಂತ ಪಟ ಪಟ ಹೋಗಿ ಮನೆಗೆ ಹೋಗಿ ಮಾಕೊಂಡು ಬಿಡೋಣ ಅಂತ ಫ್ರೀ ಪ್ರಮೋಷನ್ ಮಾಡತ್ತೆ ನೋಡ್ರಿ ಅವ್ರದ್ದು ಗಂಟೆ 10:00 ಹೆಂಗೆ ಕಾಣತ್ತೆ ಎಷ್ಟಿರ್ಬೋದು ಪ್ರೈಸ್ 900 ಆಲ್ ರೈಟ್ ಸ್ನೇಹಿತರೆ ಹಿಂಗೆ ಕಾಣತ್ತೇನೆ ಐಶ್ವರ್ಯ ನಗಾತಾಳೆ ಯಾಕೆ ನಗಾತಾಳೆ ಗೊತ್ತಿಲ್ಲ ಬಂದಾಗಿತ್ತು ಬಂದಾಗಿಲ್ಲ ನಾ ಹೋಗ್ಲಿ ಬಂದ್ ಮಾಡಿದ ಎಸ್ 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 ಮತ್ತೆ ಯಾವ ಎಲ್ಲಿ ತಗೊಂಬಂದೆ ನಾನು ಮಾರುತಿಗಲ್ಲಿ ನೋಡಿ ಬ್ರ್ಯಾಂಡ್ ಯಾವ್ದೈತಿ ಯಾವ ಬ್ರ್ಯಾಂಡ್ ಹಾಂ ಒಂದು ನೀ ಬ್ರ್ಯಾಂಡೆಡ್ ತಗೋತೀನಿ ಆ ತಗೋಬಾರ್ದು ಯಾವ ಕಂಪ್ನಿ ವಿಚ್ ಕಂಪ್ನಿ ಹೆಸರು ಬರ್ದಿಲ್ಲ ಹಿಂಗೆ ಹೇಳಿ ನೋಡಿ ಇನ್ನೊಮ್ಮೆ
ಮಾರ್ದಿಗೆಲ್ಲ ತಂದೇನಂತ ನೋಡಲ್ಲ ಅಂಗಡಿ ಬಂದು ಲಘು ಹೇಳಬೇಕು. ಸೊ ಬರೀ ಇವತ್ತಿನ ಲಕ್ಕಿ ಕಮೆಂಟ್, ಪ್ರಿಯಾಂಕಾ ಅವ್ರನ್ನ ಹತ್ರ ಪ್ರೆಗ್ನೆಂಟ್ ವುಮನ್ಸ್ ಜರ್ನಿ ಮಾಡೋದು ಸೇಫ್ ಅಲ್ಲ ಅನ್ನೋ ಥರ, ಮಂಜು ಅವ್ರನ್ನ ಹತ್ರ ನಿಜ ಐಶು ಪ್ರೆಗ್ನೆಂಟ ಅನ್ನೋ ಥರ ಇಲ್ಲ, ನಾನು ಹೇಳ್ತೀನಿ ನಾ ಪ್ರೆಗ್ನೆಂಟ್ ಇಲ್ಲ. ಸೊ ಮುಂದಿನ ಲಕ್ಕಿ ಕಮೆಂಟ್ ಸಂಗೀತ ಅನ್ನೋ ಥರ, ಮೊದಲು ಅಭಿಮಾನಿಗಳ ಕಮೆಂಟ್ಗೆ ರಿಪ್ಲೈ ಮಾಡೋದು ಕಲಿ, ಆಮೇಲೆ ಬ್ಲಾಗ್ ಮಾಡು ಅಂತೆ ಆಕಾಶ್. ಪಾಪ ಅವ್ರು ಇಷ್ಟು ವರ್ಕ್ ಪ್ರೆಷರ್ನಾಗ ಏನು ಮಾಡ್ತಾರೆ ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ, ಬಟ್ ಆದರೂ ಮ್ಯಾನೇಜ್ ಮಾಡಿ ನಿಮ್ಮೆಲ್ಲರಿಗೂ ರಿಪ್ಲೈ ಮಾಡ್ತಾರೆ. ನಾ ಅವರಿಗೆ ಹೆಲ್ಪ್ ಮಾಡ್ತೇನಂತೆ, ಸೊ ದ್ಯಾಟ್ ನಿಮಗೆ ಇನ್ನೂ ರಿಪ್ಲೈ ಬರಲಿ. ಸೊ ಇವತ್ತಿನ ಲಾಸ್ಟ್ ಲಕ್ಕಿ ಕಮೆಂಟ್, ದೀಪ್ತಾ ಅವ್ರನ್ನ ಹತ್ರ ನಿವೇದಿತಾ ಗೌಡ ಥರ ಮಾತಾಡ್ತಾರಲ್ರಿ ಐಶ್ವರ್ಯ, ಕನ್ನಡನ ಕೆರಿಕಟ್ಟಿ ಸ್ಟೈಲ್ ಒಳಗೆ ಮಾತಾಡಂತ ಹೇಳ್ರಿ, ಬಿ ನ್ಯಾಚುರಲ್. ಇಲ್ಲ ನಾ ಇರೋದ ಹಿಂಗೆ ನ್ಯಾಚುರಲಿ, ನನ್ನ ಆಕ್ಸೆಂಟ್ ಇರೋದ ಹಿಂಗೆ. ಸೊ ನಮ್ಮೂರು ಕರಿಕಟ್ಟಿ ರೀ, ನಾಟ್ ಕರಿಕಟ್ಟಿ, ಮಾತಾಡೋಣಂತೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಲಾಕ್ ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು, ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಆ್ಯಂಡ್ ಏನೇನು ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಅಂತ ಹೇಳ್ತಾ, ಒಂದು 4 ಜನಕ್ಕೆ ವಿಡಿಯೋ ಶೇರ್ ಮಾಡಿದ್ರಿ ಅಂತಂದ್ರೆ ಫಟಾಫಟ ಒಂದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗೋಣಂತೆ.